ವಿಜಯಪುರ ಜಿಲ್ಲೆಯ ಕಳೆದ ಹಾಗೂ ಪ್ರಸ್ತುತ ವರ್ಷದಲ್ಲಿ ವಿವಿಧ ಸ್ವತ್ತಿನ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡ ವಸ್ತುಗಳನ್ನು ಮರಳಿ ವಾರಸುದಾರರಿಗೆ ನೀಡುವ ಒಂದು ಬೃಹತ್ ಕಾರ್ಯಕ್ರಮವನ್ನು ಈ ದಿನ ನಾವು ಹಮ್ಮಿಕೊಂಡಿದ್ದೇವೆ. ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಸಾಲಿನ ಹಾಗೂ ಪ್ರಸ್ತುತ ಸಾಲಿನಲ್ಲಿ ಜರುಗಿದ ಮನೆ ಕಳ್ಳತನ, ದರೋಡೆ, ರಾತ್ರಿ ಕನ್ನಗಳು, ಸುಲಿಗೆ ಪ್ರಕರಣ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ನಾವು ಅವುಗಳ ಪತ್ತೆಗೋಸ್ಕರ ಹಲವಾರು ತಂಡಗಳನ್ನು, ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ಒಳಗೊಂಡಂತಹ ಹಲವಾರು ತಂಡಗಳನ್ನು, ನಮ್ಮ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಶ್ರೀ ರಾಮ್ ಹರಸಿದ್ದಿ ಮತ್ತು ಡಿವೈ ಲಕ್ಷ್ಮೀನಾರಾಯಣ್ ವಿಜಯಪುರ, ಶ್ರೀ ಶ್ರೀಧರ್ ದೊಡ್ಡಿ ಡಿಎಸ್ಪಿ ಇಂಡಿ ಉಪವಿಭಾಗ, ಶ್ರೀ ಅರುಣ್ ಕುಮಾರ್ ಕೋಳೂರು ಡಿಎಸ್ಪಿ ಬಸವನ್ ಬಾಗೇವಾಡಿ, ಇವರುಗಳ ನೇತೃತ್ವದಲ್ಲಿ ನಾವು ಹಲವಾರು ತಂಡಗಳನ್ನು ರಚನೆ ಮಾಡಿದ್ವಿ. ಈ ತಂಡಗಳು ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿ ಎಲ್ಲ ಪ್ರಕರಣಗಳನ್ನು ಒಟ್ಟಾರೆಯಾಗಿ ಒಂದು ತಾತ್ವಿಕ ಹಂತಕ್ಕೆ ತೆಗೆದುಕೊಂಡು ಹೋಗಿರುತ್ತಾರೆ ಮತ್ತು ಈ ಪ್ರಕರಣಗಳಲ್ಲಿ ವಶ 252 ಸ್ವತ್ತಿನ ಪ್ರಕರಣಗಳಲ್ಲಿ ಒಟ್ಟಾರೆ 2,33,00,000 ಮತ್ತು 17,000 ವರ್ತ್ ಆಫ್ ಪ್ರಾಪರ್ಟಿನ ಅವರು ರಿಕವರಿ ಮಾಡಿದ್ದಾರೆ. ಈ ದಿನ ಈ ಪ್ರಾಪರ್ಟಿಗಳನ್ನು ನಾವು ಅದರ ವಾರಸುದಾರರಿಗೆ ನಾವು ಹಿಂದಿರುಗಿಸುವಂತಹ ಒಂದು ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಳೆದುಕೊಂಡಂತಹ ವ್ಯಕ್ತಿಗಳಿಗೆ ಅವರ ವಸ್ತುಗಳನ್ನು ನಾವು ರಿಟರ್ನ್ ಮಾಡುವಂಥದ್ದು ನಮಗೂ ಕೂಡ ಒಂದು ಧನ್ಯತಾ ಭಾವ ಮತ್ತು ಅವರಿಗೂ ಕೂಡ ಸಂತೋಷದ ವಿಚಾರ ಆಗಿದೆ. ಒಟ್ಟಾರೆಯಾಗಿ ಈ ಒಟ್ಟು 252 ಪ್ರಕರಣಗಳಲ್ಲಿ 2 kg 216 g ಬಂಗಾರ, ಅದರ ಮೌಲ್ಯ 68,97,604 ಆಗ್ತದೆ. ಇದು ನಾವು ವ್ಯಾಲ್ಯೂನ ತೆಗೆದುಕೊಂಡಿರುವಂಥದ್ದು ಅವರು ಯಾವಾಗ ಈ ಪ್ರಕರಣ ನಡೀತು ಆ ದಿನದಲ್ಲಿ ಇದ್ದಂತಹ ವ್ಯಾಲ್ಯೂವನ್ನು ತೆಗೆದುಕೊಂಡಿದ್ದೇವೆ. ಪ್ರಸ್ತುತ ನಾವು ಆ ವ್ಯಾಲ್ಯೂವನ್ನು ತೆಗೆದುಕೊಂಡಂಥ ಪಕ್ಷದಲ್ಲಿ ಬರೀ ಬಂಗಾರದ ವರ್ತೆ ಹತ್ರ 1 crore ಆಗ್ತದೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗ್ತದೆ. ಮತ್ತು 4 kg 530 g ಬೆಳ್ಳಿಯ ಸಾಮಗ್ರಿಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಇದರ ಮೌಲ್ಯ 11,85,900 ಮತ್ತು ಈ ಪ್ರಕರಣಗಳಲ್ಲಿ ಒಟ್ಟಾರೆಯಾಗಿ 5,21,350 ಹಣ ನೇರವಾಗಿ ಹಣವನ್ನು ಕೂಡ ನಾವು ವಶಪಡಿಸಿಕೊಂಡಿದ್ದೇವೆ. ಮತ್ತು 110 ಮೋಟಾರ್ ಸೈಕಲ್ಗಳನ್ನು ನಾವು ಈ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದೇವೆ. ಅದರ ಮೌಲ್ಯ 52,40,300 ಮತ್ತು 12 ಇತರೆ ರೀತಿಯ ವಾಹನಗಳನ್ನು ಕೂಡ ನಾವು ವಶಪಡಿಸಿಕೊಂಡಿದ್ದೇವೆ. ಅದರ ಮೌಲ್ಯ 5,37,000 ಮತ್ತು ಈ ಪ್ರಕರಣಗಳಲ್ಲಿ 29 ಜಾನುವಾರುಗಳನ್ನು ಕೂಡ ಕದ್ದೊಯ್ಯುವಂಥ ವೇಳೆಯಲ್ಲಿ ಅದನ್ನು ತನಿಖೆ ಮಾಡಿ ನಾವು ವಶಪಡಿಸಿಕೊಂಡಿದ್ದೇವೆ. ಅದರ ಮೌಲ್ಯ 7,56,000 ಆಗಿದೆ. ಇವುಗಳನ್ನು ಹೊರತುಪಡಿಸಿ ಇತರೆ ರೀತಿಯ ಹಲವಾರು ವಸ್ತುಗಳು, ಫಾರ್ ಎಕ್ಸಾಂಪಲ್ ಟೆಲಿಫೋನ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ರೀತಿಯ ವಸ್ತುಗಳಿರ್ಬೋದು, ಇಂಥ ಎಲ್ಲ ವಸ್ತುಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಅದರ ಮೌಲ್ಯ 34,09,000 ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ 2,33,17,339 ಹೊರತು ಪ್ರಾಪರ್ಟೀಸನ್ನು ನಾವು ವಿವಿಧ ಪ್ರಕರಣಗಳಲ್ಲಿ 252 ಪ್ರಕರಣಗಳಲ್ಲಿ ನಾವು ವಶಪಡಿಸಿಕೊಂಡಿದ್ದೇವೆ. ಈ ಪ್ರಕರಣಗಳನ್ನು ಭೇದಿಸುವಲ್ಲಿ ಮತ್ತು ಇಷ್ಟೊಂದು ಮೊತ್ತದ ಎಲ್ಲ ವಸ್ತುಗಳು, ಅದು ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು, ವಾಹನಗಳಿರ್ಬೋದು ಮತ್ತು ಇತರೆ ವಸ್ತುಗಳಿರ್ಬೋದು, ಇದನ್ನು ವಶಪಡಿಸಿಕೊಳ್ಳುವಲ್ಲಿ ಅತ್ಯುತ್ತಮವಾದ ಕೆಲಸವನ್ನು ನಿರ್ವಹಿಸಿದ ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನಾನು ಹೃತ್ಪೂರ್ವಕವಾದ ಪ್ರಶಂಸೆಯನ್ನು ಕೊಡೋದಕ್ಕೆ ಈ ಮೂಲಕ ಬಯಸ್ತೇನೆ. ಮತ್ತು ಡೈಲಿ ನ್ಯೂಸ್ ಅಪ್ಡೇಟ್ಸ್ ಯುಟಿವಿ ಚಾನೆಲ್ ಸಬ್ಸ್ಕ್ರೈಬ್ ಕೀಜಿಯೇ ಔರ್ ಲೈಕ್ ಅಂಡ್ ಶೇರ್ ಕರ್ನಾ ನಾ ಭೂಲಿಯೇ.